ಇನ್ನು ಅಪ್ಪು ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ್ರೆ ಒಂದು ಕಾರ್ಯಕ್ರಮ ಸಾಲಲ್ಲ. ಬಟ್ ಇವತ್ತು ನೀ ಹಾಡು ತಂದು ನನ್ನನ್ನು ಅವನ ಜೊತೆ ಬದುಕಂಗೆ ಮಾಡಿಬಿಟ್ರಿ. ನಾನು ಅಪ್ಪು ಅವ್ರಿಗೆ, ನನಗೂ ಅವ್ನಿಗೆ 10 ವರ್ಷ ವ್ಯತ್ಯಾಸ ಇದೆ. ಅವನ್ನ ಶೂಟಿಂಗ್ ಕರ್ಕೊಂಡು ನಾನು ಹೋಗ್ತಿದ್ದೆ. ನಮ್ಮ ತಾಯಿ ನಮ್ಮ ತಂದೆ ಜೊತೆ ಹೊರಟೋಗೋರು. ಚಿಕ್ಕ ಮಗುದು ಅವ್ನಿಗೆ ಸ್ನಾನ ಮಾಡಿಸಿ ಎಲ್ಲ ಕ್ಲೀನ್ ಮಾಡಿ ಕರ್ಕೊಂಡು ಹೋಗ್ತಿದ್ದೆ ಅವನ್ನ. ಅಷ್ಟು ಬಾಂಧವ್ಯ ನನಗೂ ಅವನಿಗೆ. ಕೊನೆಗೆ ಅವ್ನು ಸಿನಿಮಾ ಬಂದ ಮೇಲೂ ಜೊತೆಗೇ ಇದ್ದೆ ನಾನು. ಕೊನೆ ಸಿನಿಮಾ ನನ್ನ ಕತೆ ಕೇಳಿಸಿದ್ದ ಅವನು, ಜೇಮ್ಸು ಕೇಳಿಸ್ಬಿಟ್ಟು ಹೋದ. ಆ ಥರ ಅವನಿಗೇನು ನನ್ನ ಮೇಲೆ ನಂಬಿಕೆ, ಆ್ಯಕ್ಚುಲಿ ನನ್ನಿಂದ ಏನೂ ಅಲ್ಲ, ಅದು ಅವನಿಗೊಂದು ನಂಬಿಕೆ. ನಮ್ಮ ಅಣ್ಣ ಇದ್ದಾನೆ ನಮ್ಮ ಅಣ್ಣ ಇದ್ದಾನೆ ಅಂತ. ನನಗೊಂದು ಕೆಲಸ ಕೊಟ್ಬಿಟ್ಟು, ಇವಾಗ ಒಂದು ಕೆಲಸ ಕೊಟ್ಬಿಟ್ಟು ಹೋಗಿದ್ದಾನೆ, ಇನ್ನು ಮುಂದೆ ನೀನು ಹಿಂಗೆ ಬದುಕು ಅಂತ ಹೇಳ್ಬಿಟ್ಟು ಹೋಗಿದ್ದಾನೆ. ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಪಡ್ತೀನಿ. ನಿಮ್ಮ ಸಹಾಯ ಬೇಕು ನನಗೆ. ನಾವು ಮುಂದಕ್ಕೆ ಹೇಗೆ ಹೋಗಬೇಕು, ಈ ಒಂದು ಅಭಿಮಾನಿಗಳನ್ನ ಇಟ್ಕೊಂಡು ನಾವು ಮುಂದಕ್ಕೆ ಏನು ಮಾಡಬೇಕು ನಮ್ಮ ರಾಜ್ಯಕ್ಕೆ, ನೀವೆಲ್ಲ ನಮ್ಗೆ ಮಾರ್ಗದರ್ಶನ ಮಾಡಿ ಅಂತ ಕೇಳಿ ಇಂಥ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ನನಗೆ ತುಂಬ ಖುಷಿ ಕೊಟ್ಟಿದ್ದಕ್ಕೆ, ಅಂದರೆ ತುಂಬ ಒಂದು ಒಳಗಡೆ ಒಂದು ಆಳವಾದ ಒಂದು ಖುಷಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್. ಈ ಕ್ಷಣದ ಸುದ್ದಿ ಹಾಗೂ ಮನರಂಜನೆಗಾಗಿ ಪವರ್ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ.